ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಸಾಂಬಾರ್. ಎಲ್ಲಾ ರೀತಿಯಾಗಿರೋ ಬೆಳಗಿನ ತಿಂಡಿಗಳ ಜೊತೆಗೆ ಈ ಸಾಂಬಾರು ಹೊಂದ್ಕೊಳ್ಳುತ್ತೆ. ಜಾಸ್ತಿ ಮಸಾಲನ ಹಾಕಿಲ್ಲ, ಮಾಡೋದು ತುಂಬನೇ ಸುಲಭ. ಇದನ್ನ ಬ್ರೇಕ್ಫಾಸ್ಟ್ ಸಾಂಬಾರ್ ಅಥವಾ ಟಿಫನ್ ಸಾಂಬಾರ್ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಪ್ರಯತ್ನ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಸುಮಾರು 1.5 ಲೀಟ್ರಷ್ಟು ನೀರನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. 1 ಬಾಟ್ಲಷ್ಟು ಅಥವಾ ಸುಮಾರು 1.5 ಕೆಜಿಯಷ್ಟು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಟ್ಕೊಂಡಿರೋ ಮಂಗಳೂರು ಸೌತೆಕಾಯಿ, 1 ದೊಡ್ಡ ಟೊಮ್ಯಾಟೊ, 1 ದೊಡ್ಡ ಈರುಳ್ಳಿ, ಇದನ್ನು ಕೂಡ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಸ್ವಲ್ಪ. ಈಗ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದಾಗಷ್ಟರಲ್ಲಿ ಇದಕ್ಕೆ ಮಸಾಲನ ರುಬ್ಕೊಳ್ಳೋಣ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, 1 ಟೇಬಲ್ಸ್ಪೂನಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಅದೇ ಚಮಚದಲ್ಲಿ 1/2 ಚಮಚದಷ್ಟು ಜೀರಿಗೆ, ಇದು ಮೆಂತ್ಯ ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು, ಇಷ್ಟೇ ಸಾಕಾಗುತ್ತೆ. ಇದಕ್ಕಿಂತ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸುಮಾರು 1-2 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು 1-2 ನಿಮಿಷ ಆದ್ಮೇಲೆ ಕರಿಬೇವಿನ ಎಲೆ ಸುಮಾರು 1-7 ರಿಂದ 8 ಅಷ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಬ್ಯಾಡಗಿ ಒಣಮೆಣಸಿನ್ಕಾಯಿ, ಸುಮಾರು 1-7 ರಿಂದ 8 ಅಷ್ಟು. ಒಣಮೆಣಸಿನ್ಕಾಯಿ ಕ್ರಿಸ್ಪಿ ಆಗಬೇಕು, ಗರ್ಗರಿ ಅಂತ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಮುಖ್ಯವಾಗಿ ಗ್ಯಾಸ್ ಸ್ಟೌವ್ನ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಮುಖ್ಯವಾಗಿರೋ ಅಂಶ ಏನಂದರೆ, ಈ ಪದಾರ್ಥಗಳೇನಾದರೂ ಸೀದೋದ್ರೆ ಸಾಂಬಾರ್ ಟೇಸ್ಟು ಕೆಟ್ಟೋಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಪದಾರ್ಥಗಳನ್ನ ಹುರ್ಕೋಬೇಕು. ಹುರಿದಿದ್ದಾಗಿದೆ ಮಸಾಲನ ರುಬ್ಲಿಕ್ಕೆ ಈಗ ತುಂಬಾ ಜಾಸ್ತಿ ಬಿಸಿ ಇದೆ, ಸ್ವಲ್ಪ ಆದರೂ ತಣ್ಣಗಾಗಲಿ. ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ, ಮಸಾಲನ ರುಬ್ಕೋತಾ ಇದ್ದೀನಿ. ಇದು ಹಸಿ ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ 1/2 ಒಳಷ್ಟನ್ನ ಉಪಯೋಗ ಮಾಡಿದ್ದೆ. ಸ್ವಲ್ಪ ನೀರು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕಡಿಮೆ ನೀರಾಕಿ ರುಬ್ಕೊಳ್ಳಿ, ಬೇಗ ನುಣ್ಣಗಾಗುತ್ತೆ. ರುಬ್ಬಿದ್ದಾಗಿದೆ, ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ. ಸುಮಾರು 1-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಮಸಾಲೆ ರುಬ್ಕೊಂಡಿದ್ನಲ್ಲ ಅದು, ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಇದು ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ, ಸುಮಾರು 100 ಗ್ರಾಮ್ಸಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೆ. ಮೊದಲು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು 1/2 ಗಂಟೆ ನೆನೆ ಹಾಕಿ ಕುಕ್ಕರಲ್ಲಿ ಸುಮಾರು 1-2 ಸೀಟಿನ ಕುಗ್ಗಿಸ್ಕೊಂಡಿದ್ದೆ. ಈಗಲೇ ತುಂಬಾ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ತಣ್ಣಗಾದ್ಮೇಲೆ ತುಂಬಾ ಜಾಸ್ತಿ ಗಟ್ಟಿಯಾಗಿ ಹೋಗುತ್ತೆ. ಆಮೇಲೆ ಇಡ್ಲಿ ದೋಸೆ ವಡೆ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚದಲ್ಲಿ 1 ಚಮಚದಷ್ಟು ಬೆಲ್ಲ, ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ, ರುಚಿ ಬ್ಯಾಲೆನ್ಸ್ ಆಗುತ್ತೆ, ಸಾಂಬಾರ್ ಚೆನ್ನಾಗಿ ಬರುತ್ತೆ. ನಾನು ಯಾವ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಪರ್ಫೆಕ್ಟ್ ಆಗಿದೆ. ಹುಣಸೆ ರಸ ಬಾಕಿ ಇದೆ, 1 ಕುದಿ ಬಂದಮೇಲೆ ಹಾಕೋತೀನಿ. ನಮ್ಮಮ್ಮ ಇದೇ ರೀತಿಯಾಗಿ 1 ಕುದಿ ಬಂದಮೇಲೆ ಹುಣಸೆ ರಸ ಹಾಕೋತಾ ಇದ್ರು. ಯಾಕೆ ಹಾಕೊಳ್ತಾ ಇದ್ರು ಅದು ನಂಗೆ ಗೊತ್ತಿಲ್ಲ. ಇವತ್ತು ಅವ್ರ ರೀತಿಯಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 1 ಕುದಿ ಬಂದಿದೆ ಹುಣಸೆ ರಸ. ಉಪ್ಪು ಬೆಲ್ಲ ಹಾಕ್ಕೊಂಡವಲ್ಲ, ಅದ್ರ ಜೊತೆ ಕೂಡ ಹುಣಸೆ ರಸನ ಹಾಕೋಬೋದು. ಹುಣಸೆ ರಸ ಹಾಕೊಂಡ್ಮೇಲೆ ಮತ್ತೊಮ್ಮೆ 1-2 ನಿಮಿಷ ಕುದಿಸ್ಕೊಂಬಿಡ್ಬೇಕು. ಈಗ ರುಚಿಕರವಾಗಿರೋ ಬ್ರೇಕ್ಫಾಸ್ಟ್ ಅಥವಾ ಟಿಫನ್ ಸಾಂಬಾರ್ ರೆಡಿಯಾಗಿದೆ. ಕೊನೆ ಸ್ಟೆಪ್ಪು ಒಗ್ಗರಣೆ. ಬಾಣಲೆ ಇಟ್ಕೊಂಡಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಸಾಸಿವೆ ಚಿಟಪಟ ಅಂದ ನಂತರ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು. ಕೊನೆಯಲ್ಲಿ ಹಿಂಗನ್ನ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ಒಗ್ಗರಣೆನ ಸಾಂಬಾರ್ಗೆ ಸೇರಿಸ್ಕೋತಾ ಇದ್ದೀನಿ. ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಸಾಂಬಾರ್ ಮಾಡೋದು ತುಂಬಾ ಸುಲಭ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.